ಶುಭೋದಯ ವಿದ್ಯಾರ್ಥಿಗಳ ಪ್ರಥಮ ಪಿ ಯು ಸಿನಲ್ಲಿ ಎರಡನೆಯ ಗದ್ಯ ಭಾಗ ಚಾಹಾ ರಘುನಾಥ್ ಅವರ ರಾಗಿ ಮುದ್ದೆ ಪಾಠವನ್ನು ನೋಡ್ತಾ ಹೋಗೋಣ ಅನ್ನುವಂಥದ್ದು. ರಾಗಿ ಮುದ್ದೆ ಏನಪ್ಪ ಈಗ ಈ ಥರ ಇದೆಯಲ್ಲ ಟಾಪಿಕ್ಕು ಅಂತಂದರೆ, ಇದು ಕರುನಾಡಿನ ಒಂದು ಮನೆ ಮಾತಾಗಿರುವಂಥದ್ದು ರಾಗಿ ಮುದ್ದೆ ಅನ್ನುವಂಥದ್ದು. ಅಷ್ಟು ಪ್ರಸಿದ್ಧವಾದಂತಹ ಈ ರಾಗಿ ಮುದ್ದೆ ಒಂದು ಲೇಖನವನ್ನು ಚಾಹಾ ರಘುನಾಥ್ ಅವರು ಇಲ್ಲಿ ಬರೀತಾ ಹೋಗ್ತಾರೆ, ನಾವೀಗ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಚಾಹಾ ರಘುನಾಥ್ ಅವರ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ ಅನ್ನುವಂಥದ್ದು. ನೋಡಿ ರಾಗಿ ಮುದ್ದೆ ಈ ಚಿತ್ರಣ ನೋಡಿ, ಈ ತೆಣಗೆನಲ್ಲಿ ಯಾವ ರೀತಿ ಕಂಚಿನ ಗಂಗಳದಲ್ಲಿ ಯಾವ ರೀತಿ ನಮ್ಮ ಹಳ್ಳಿಯ ಜನ ಬಾಯಲ್ಲಿ ನೀರೂರಿಸುವ ಹಾಗೆ ನೋಡಿ, ಮಧ್ಯೆ ಕಾಣ್ತಾ ಇದೆಯಲ್ಲ ತುಪ್ಪ, ತುಪ್ಪ ಹಾಕಿದರೆ ಬಿಸಿ ಬಿಸಿ ತುಪ್ಪ, ಬಾಯಲ್ಲಿ ನೀರು ಬರ್ತಾ ಇದೆಯಾ ವಿದ್ಯಾರ್ಥಿಗಳ? ಬರಬೇಕು. ಇದು ನಮ್ಮ ರೈತಾಪಿ ವರ್ಗದವರ ಅಚ್ಚುಮೆಚ್ಚಿನ ಆಹಾರವಾಗಿದೆ. ಹಾಗೆ ನೋಡಿ ಇನ್ನೊಂದು ರೀತಿ, ಅವರೆಕಾಳು ಸಾಂಬಾರ್ಗೆ ಯಾವ ರೀತಿ ಹೇಳಿ ಮಾಡಿಸಿದಂತಹ ಮುದ್ದೆ ನಿಮ್ಮ ಕಣ್ಣನ್ನು ಕುಕ್ಕುತ್ತಾ ಇದೆ ನೋಡಿ. ಹಂಗೇನೆ ಈ ರಾಗಿ ಮುದ್ದೆಯ ಹಿನ್ನೆಲೆ ಏನು? ರಾಗಿ ಮುದ್ದೆ ಅನ್ನುವಂಥದ್ದು ಎಷ್ಟು ವರ್ಷಗಳ ಇತಿಹಾಸವಿದೆ? ರಾಗಿ ಅನ್ನುವಂಥ ಹೆಸರಿನಲ್ಲಿ ಯಾರಿದ್ದಾರೆ? ಇದೆಲ್ಲವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಇವತ್ತಿನ ದಿನ ಎಲ್ಲ ರೀತಿಯಲ್ಲೂ ಕೂಡ ಒಂದು ಹಳ್ಳಿಯ ಜನರು ಮಾತ್ರ ಮುದ್ದೆ ತಿನ್ನುವಂಥವರು, ಮುದ್ದೆ ತಿನ್ನುವಂಥವರು ಹಳ್ಳಿಯ ಜನ ಅನ್ನುವಂಥ ಒಂದು ನಂಬಿಕೆ ಬಂದೋಗಿದೆ. ನಗರದವರು ಇಲ್ಲ, ಮುದ್ದೆ ತಿಂದರೆ ಮಂದ ಆಗೋಯ್ತಾರೆ ಅಥವಾ ಮುದ್ದೆ ತಿಂದರೆ ಕರಗಾಗ್ತಾರೆ ಅನ್ನುವಂತಹ ಒಂದು ಕೆಟ್ಟ ಅಭಿಪ್ರಾಯ ಇದೆ. ಆರೋಗ್ಯದ ದೃಷ್ಟಿಯಿಂದ ಎಷ್ಟು ಒಳಿತು ಒಳ್ಳೆಯದು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಚಾಹಾ ರಘುನಾಥ್ ಅವರು ಬರೆದಿರುವಂತಹ ಈ ಲೇಖನವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳು. ಇವರು ಪ್ರಜಾವಾಣಿಯಲ್ಲಿ ಉಪಸಂಪಾದಕರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇರುವಂಥವರು. ಹಾಗೆ ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನವರು, ಹರಳಾಪುರದವರು. ಇವರ ಹೊಳೆಯಲ್ಲಿ ಹರಿದ ನೀರು ಕವನ ಸಂಕಲನ, ಹೊರಗು ಮಳೆ ಒಳಗು ಮಳೆ ಅನ್ನುವಂಥ ಕಥಾ ಸಂಕಲನವನ್ನು ಕೂಡ ಪ್ರಕಟಿಸಿದ್ದಾರೆ. ಹಾಗೆಯೇ ಕಥಾರಂಗಂ ಪ್ರಶಸ್ತಿ, ವಸುದೇವ ಭೂಪಾಲಂ ದತ್ತಿನಿಧಿ ಬಹುಮಾನ, ಕೆ ಸಾಂಬಶಿವಪ್ಪ ಸ್ಮಾರಕ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸಾಕಷ್ಟು ಪ್ರಶಸ್ತಿಗಳು ಕೂಡ ಇವರಿಗೆ ದೊರಕಿವೆ ಅನ್ನುವಂಥದ್ದು. ಇಲ್ಲಿ ಹಳ್ಳಿಯ ಬದುಕಿನಲ್ಲಿ ರಾಗಿ ಮುದ್ದೆ ಅನ್ನುವಂಥದ್ದು ಎಷ್ಟು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ ಅನ್ನೋದನ್ನು ಚಿತ್ರಿಸಿದ್ದಾರೆ. ಜನಪದ ಜಗತ್ತು ಅಂತಂದರೆ ಗಾದೆ ಹಾಡು ಮೂಲಕ ರಾಗಿಯ ಮಹಿಮೆಯನ್ನು ಇಲ್ಲಿ ಕೊಂಡಾಡಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನೋದು. ನೋಡಿ ಇವಾಗ ಹೋಗೋಣ, ಲೇಖಕರು ಸಾಮಾನ್ಯವಾಗಿ ಯಾವ ರೀತಿ ತಮ್ಮ ಬಾಲ್ಯದ ದಿನಗಳಲ್ಲಿ ಇದ್ದಂತಹ ಒಂದು ಚಿತ್ರಣವನ್ನು ಹೇಳ್ತಾ ಅವರು ರಾಗಿ ಮುದ್ದೆ ಪ್ರಾರಂಭ ಪಾಠಕ್ಕೆ ಹೋಗ್ತಾರೆ. ಕನ್ನಡ ನಾಡಿನ ಆಹಾರ ಧಾನ್ಯಗಳಲ್ಲಿ ಪ್ರಮುಖವಾದಂಥದ್ದು ಎರಡು ಮುಖ್ಯವಾಗಿ ಅನ್ನುವಂಥದ್ದು ಯಾವುದದು? ಒಂದು ರಾಗಿ, ಇನ್ನೊಂದು ಜೋಳ ಅನ್ನುವಂಥದ್ದು. ಬಡವರ ಆಧಾರ ಮೂಲವಾದಂಥ ರಾಗಿಗೆ ಕರ್ನಾಟಕದ ಪರಂಪರೆಯಲ್ಲಿ ಒಂದು ಸಾಂಸ್ಕೃತಿಕ ಮಹತ್ವ ಇದೆ. ಅಂದರೆ ಮುದ್ದೆ ಉಣ್ಣುವಂತಹ ಒಂದು ವರ್ಗ ಇದೆ ಅಂದರೆ ಅಲ್ಲಿ ಒಂದು ಸಂಸ್ಕೃತಿ ಇದೆ, ಒಂದು ಜನಾಂಗ ಇದೆ ಅನ್ನುವಂಥದ್ದು. ಅಷ್ಟೇ ಮಹತ್ವ ಉತ್ತರ ಕರ್ನಾಟಕದ ಜೋಳಕ್ಕೂ ಕೂಡ ಇದೆ. ಮನುಷ್ಯನ ಆಹಾರ ಪದ್ಧತಿ ಅದಗೆಟ್ಟು ಹಲವಾರು ಕಾಯಿಲೆಗಳು ಬಂದ ತೊಡಗಿದ ಮೇಲೆ ನಮಗೆ ರಾಗಿಯ ಮಹತ್ವ ನಿಧಾನವಾಗಿ ಅರ್ಥವಾಗತೊಡಗಿದೆ. ಅಂದರೆ ಇತ್ಲಿಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಆ ರಾಗಿಯ ಮಹತ್ವ ಈಗ ಅರ್ಥವಾಗತೊಡಗಿದೆ. ಅದು ಅಲ್ಲದೆ ಬಡವರ ಆಹಾರ ಎಂದು ತಿರಸ್ಕಾರಕ್ಕೆ ಒಳಗಾಗಿದ್ದಂತಹ ರಾಗಿ ಇಂದು ಎಲ್ಲರನ್ನು ಕಾಪಾಡುವಂತಹ ಸಂಜೀವಿನಿಯಾಗಿದೆ. ಸಂಜೀವಿನಿಯನ್ನು ಯಾವ ರೀತಿ ಲಕ್ಷ್ಮಣ ಮತ್ತು ರಾಮರನ್ನು ಕಾಪಾಡೋದಕ್ಕೆ ಆಂಜನೇಯ ಯಾವ ರೀತಿ ಹಿಮಾಲಯದಿಂದ ಸಂಜೀವಿನಿ ಪರ್ವತವನ್ನೇ
ಸಂಜೀವಿನಿ ತರಕ್ಕೋಗಿ ಪರ್ವತವನ್ನೇ ಹೊತ್ಕೊ ಬಂದೋ ಆ ಮಟ್ಟಕ್ಕೆ ಇದೆ ಇವತ್ತಿನ ದಿನ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋಣ. ಆ ಬಡವರ ಆಹಾರ ರಾಗಿ ಮುದ್ದೆಯನ್ನು ತಿಂದಂತಹ ಜನ ಎಷ್ಟು ಗಟ್ಟಿಗರು ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಲೇಖಕರು ಇಲ್ಲಿ ಒಂದು ದೇವರ ದೇವರಿಗೆ ಅವರ ಮನೆ ದೇವರು ನಾಗಮ್ಮ ಅಂತ, ಗ್ರಾಮದ ಅಧಿದೇವತೆ ನಾಗಮ್ಮ, ಆ ದೇಗುಲಕ್ಕೆ ಬಂದಿರ್ತಾರೆ. ಚೌಲಕ್ಕೆಂದು ಬಂದಿದ್ದೆವು. ಚೌಲ ಅಂತಂದರೆ ತಲೆ ಕೂದಲನ್ನು ತೆಗೆಸುವಂಥದ್ದು. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಮುಡಿ ತೆಗೆಯೋದು ಅಂತ ಕರೀತಾರೆ. ಚೌಲ ಅಂತಂದರೆ ತಲೆ ಕೂದಲನ್ನು ತೆಗೆಸುವಂಥದ್ದು. ಈಗ ತಿರುಪತಿ ತಿಮ್ಮಪ್ಪನ ಬೆಟ್ಟ ಅಥವಾ ಮಲೈ ಮಹದೇಶ್ವರ ಬೆಟ್ಟಕ್ಕೆ ಅಥವಾ ತಿರುಪತಿಗೆ ಹೋದ್ರವರೆಲ್ಲ ಮುಡಿ ತಲೆ ಕೊಟ್ಟು ಬರ್ತಾರೆ, ಗುಂಡುಡಿಸ್ಕೊಂಡು ಬರ್ತಾರೆ. ಆ ರೀತಿಯಾಗಿ ದೇಗುಲಕ್ಕೆ ಮಗಳ ಒಂದು ಮುಡಿಗೆಂದು ಬಂದಿರ್ತಾರೆ. ಅಣ್ಣನೊಂದಿಗೆ ಬಂದಿದ್ದವನು ದೇಗುಲದ ಅಂಗಳದ ಕಟ್ಟೆಯ ಮೇಲೆ ಹೋಗಿ ಕೂತೆ. ದೇವಸ್ಥಾನಕ್ಕೆ ಬಂದಿದ್ದರು. ದೇವಸ್ಥಾನಕ್ಕೆ ಅವರ ಅಣ್ಣನ ಜೊತೆ ಬಂದಿದ್ದಂಥ ಸಂದರ್ಭದಲ್ಲಿ ದೇವಸ್ಥಾನದ ಅಂಗಳದ ಕಟ್ಟೆ ಮೇಲೆ ಹೋಗಿ ಕೂತ್ಕೊಂಡ್ರು. ಕೂತ್ಕೊಂಡಂಥ ಸಂದರ್ಭದಲ್ಲಿ ಆಗ ನನ್ನ ಮೂಗು ಹಾಗೂ ಮನಸ್ಸುಗಳನ್ನು ತಕ್ಷಣ ಆವರಿಸಿಕೊಂಡಿದ್ದು ಹಿತವಾದ ಒಂದು ಪರಿಮಳ. ಪಕ್ಕದಲ್ಲೇ ಕೂತಿದ್ರು. ಪಕ್ಕದಲ್ಲಿ ಕೂತ್ಕೊಂಡ ತಕ್ಷಣ ಗಾಳಿ ಬೀಸ್ತು. ಆ ಗಾಳಿ ಬೀಸಿದ್ರೆ ಒಂದು ರೀತಿಯಾದಂಥ ಒಂದು ಪರಿಮಳ, ಒಂದು ರೀತಿಯಾದಂಥ ಸುವಾಸನೆ ಬರ್ತಾ ಇದೆ. ಏನಪ್ಪ ಅದು ಅಂದರೆ ಅದೇ ದೇಗುಲಕ್ಕೆ ಹೊಂದಿಕೊಂಡಿದ್ದ ಒಂದು ಕಟ್ಟಡದ ನಿರ್ಮಾಣಕ್ಕಾಗಿ ಬಂದಿದ್ದ ಶ್ರಮಿಕರ ಗುಂಪೊಂದು. ಅಲ್ಲಿ ಕಟ್ಟಡ ಕೆಲಸ ಮಾಡೋದಕ್ಕೆ ಯಾರೋ ಒಬ್ಬರು ಕಾರ್ಮಿಕರು ಬಂದಿದ್ದಾರೆ, ಗಾರೆ ಕೆಲಸದವರು. ಅವ್ರ ಗುಂಪೊಂದು ಕಟ್ಟೆಯ ಮೇಲಿನ ಮರದ ನೆರಳಿನಲ್ಲಿ ಬುತ್ತಿಗೆ ಮುಗಿಬಿದ್ದಿತ್ತು. ಒಂದು ಕಟ್ಟೆ ಇತ್ತು, ಆ ಕಟ್ಟೆ ಮೇಲೆ ಕೂತ್ಕೊಂಡು ಎಲ್ಲರೂ ಹೆಂಗಸರು ಗಂಡಸರು ಎಲ್ಲ ಶೇರ್ ಮಾಡ್ತಾಯಿದ್ದಾರೆ. ಮುದ್ದೆ ಊಟ ಮಾಡ್ತಾಯಿದ್ದಾರೆ, ಬಿಸಿ ಬಿಸಿ ಮುದ್ದೆ ಊಟ. ಆ ಬುತ್ತಿಯಿಂದ ಹೊರಹೊಮ್ಮುತ್ತಿತ್ತು ಮುದ್ದೆ ಮತ್ತು ಕಿವುಚಿದ ಸಾರಿನ ಸೊಗಸಾದ ಘಮ. ಯಾಕೆಂದರೆ ಗ್ರಹಣ ಶಕ್ತಿ ಚೆನ್ನಾಗಿತ್ತು. ಮೂಗಿಗೆ ಯಾವತ್ತೂ ಕೂಡ ಗ್ರಹಣ ಶಕ್ತಿ ಚೆನ್ನಾಗಿದ್ದರೆ ಅದು ಏನಾಗೋಗ್ತದೆ, ಅದರ ಸುವಾಸನೆಯನ್ನು ಪರಿಮಳವನ್ನು ಅದು ಸ್ವೀಕರಿಸ್ತದೆ. ಆ ಮುದ್ದೆ ಮತ್ತು ಕಿವುಚಿದ ಸಾರು ಆ ಕಡೆಯಿಂದ ಬರ್ತಾ ಇದೆ, ಘಮಘಮ ಅಂತ ಪರಿಮಳ. ಮುದ್ದೆಯನ್ನು ಮುರಿಯುತ್ತಾ ತುತ್ತುಗಳನ್ನು ಸಾರಿನಲ್ಲಿ ಹೊರಳಿಸುತ್ತಾ ಅವರು ನುಂಗುತ್ತಿದ್ದರೆ ಇತ್ತ ನನ್ನ ಹಾಗೂ ಅಣ್ಣನ ನಾಲಿಗೆಯ ಮೇಲೆ ನೀರೊಡೆದಿತ್ತೋ. ಆ ಕಡೆ ಮುದ್ದೆನ ಮುರ್ಕೊಂಡು ಆ ಕಿವುಚಿದ ಸಾಂಬಾರು ಇತ್ತಲ್ಲ ಸಾರಿಗೆ ಈ ಕಡೆ ಆ ಕಡೆ ಹೊರಳಿಸ್ಬಿಟ್ಟು ನುಂಗ್ತಾ ಇದ್ದರೆ ಅವರು ಈ ಕಡೆ ಬಾಯಲ್ಲಿ ನೀರು ಬರ್ತಾ ಇದೆ. ಯಾರಿಗೆ? ಲೇಖಕರಿಗೆ ಮತ್ತು ಅವರ ಅಣ್ಣನಿಗೆ. ಹಸಿವಿನಿಂದಾಗಿ ಜೊಂಪು ಹತ್ತಿದ ಕಣ್ಣುಗಳಲ್ಲಿ ಮುದ್ದೆಯ ಸಾಲು ಸಾಲು ಚಿತ್ರಗಳು ಮೂಡಿಕೊಂಡವು. ಹೊಟ್ಟೆ ಬೇರೆ ಹಸಿತಾಯಿತು. ಹೊಟ್ಟೆ ಹಸಿದ ಸಂದರ್ಭದಲ್ಲಿ ಈ ಥರ ಸುವಾಸನೆಯ ಭರಿತವಾದಂತಹ ಈ ಮುದ್ದೆ ಮತ್ತು ಕಿವುಚಿದ ಸಾರು ಗಮನ ಹೊಡಿಬೇಕಾದ್ರೆ ಇವರು ಮತ್ತೆ ಹಂಗೆ ಕಣ್ಣು ಮುಚ್ಚುತ್ತಾರೆ. ಫ್ಲ್ಯಾಶ್ ಬ್ಯಾಕ್, ಇವರ ಬಾಲ್ಯದ ದಿನಗಳಿಗೆ ಹೊರಟೋಗ್ತಾರೆ, ಚೈಲ್ಡ್ಹುಡ್ ಡೇಸ್ಗೆ ಅನ್ನುವಂಥದ್ದು. ನೋಡಿ, ನಮಗೆಲ್ಲ ರಾಗಿ ಮುದ್ದೆ ಎಂದ ತಕ್ಷಣ ನೆನಪಾಗುವುದು ಬಡತನ ಹಾಗೂ ಕನ್ನಡತನ. ನೋಡಿ, ರಾಗಿ ಮುದ್ದೆ ಊಟ ಮಾಡೋರು ಯಾರು ಅಂದರೆ ಬಡವರು, ಅಪ್ಪಟ ಕನ್ನಡಿಗರು. ಇಡೀ ಕರ್ನಾಟಕದ ವಿಶೇಷ ಅಂದರೆ ಮುದ್ದೆ, ಬಸ್ಸಾರು, ಉಪ್ಸಾರು ಈ ಥರ. ಕೊನೆಗೆ ಒಂದು ಪ್ರದೇಶದ ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ತಳುಕು ಹಾಕುವುದಾದರೆ ರಾಗಿಯನ್ನು ಬಿಡುವಂತಿಲ್ಲ. ರಾಗಿ ಮುದ್ದೆಯನ್ನು ಹೊರತುಪಡಿಸಿ ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತನಾಡುವಂತಿಲ್ಲ. ನಾವು ಕನ್ನಡಿಗರು ಅಂತಂದರೆ ರಾಗಿ ಮುದ್ದೆ, ತೋಳಿನಲ್ಲಿ ಬಲ, ದೇಹಕ್ಕೆ ತಂಪು, ರಾಗಿ ಮುದ್ದೆ ಅನ್ನುವುದು ಅದು ಕನ್ನಡ ಸಂಸ್ಕೃತಿನೇನಾದರೂ ನಾವೇನಾದರೂ ಕೂಡ ನಾವು ಸಂಶೋಧನೆ ಮಾಡಿಕೊಟ್ರೆ ಅಲ್ಲಿ ರಾಗಿ ಮುದ್ದೆ ಅತಿ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ. ಇನ್ನು ಹಳ್ಳಿಯನ್ನು ನೆನೆಸ್ಕೊಂಡ್ರೆ ಅದು ಈ ಸಂದರ್ಭದಲ್ಲಿ ಹಳ್ಳಿಯ ಚಿತ್ರಗಳನ್ನು ನೆನಪಿಸ್ಕೊಳ್ಳಿ. ಹೊಲದ ಬದಿಯ ಬೃಹತ್ ಮರ, ಒಂದು ಹೊಲ ಇರ್ತದೆ, ಹೊಲದಲ್ಲಿ ಮಳೆ ಬೆಳೆ ಹಾಕುವಂಥ ಸಂದರ್ಭದಲ್ಲಿ ಮಳೆ ಬಿದ್ದಿದೆ, ಆ ಹೊಲವನ್ನು ಬಿತ್ತಾ ಇದ್ದಾರೆ. ಆ ಹೊಲದಲ್ಲಿ ಒಂದು ದೊಡ್ಡ ಮರ, ಆ ಮರದ ಕೆಳಗೆ
ನೆಳಲಲ್ಲಿ ಹೊಲದೊಡತಿ ಏನು ಮಾಡಿದ್ದಾಳೆ, ನೆತ್ತಿಯ ಮೇಲೆ ಒತ್ತು ತಂದ ಬುತ್ತಿ ಬಿಚ್ಚಿದ್ದಾಳೆ. ಕಲ್ಪನೆ ಮಾಡ್ಕೋಬೇಕು, ನೀವು ಕೆಲಸ ಮಾಡ್ತಾ ಇರ್ತೀರಾ ಹೊಲದಲ್ಲಿ, ಹೊಟ್ಟೆ ಹಸುವಾಗಿರ್ತದೆ, ಆ ತಕ್ಷಣ ಊಟ ಬರ್ತದೆ, ದೊಡ್ಡ ಮರದ ಕೆಳಗಡೆ ಎಲ್ಲ ಆ ಊಟದ ಊಟಕ್ಕೆ ನೀವು ಆ ಕುಳಿತಿದ್ದೀರಾ. ಮಧ್ಯಾಹ್ನದ ಊಟಕ್ಕೆ ಗುಂಪುಗೂಡಿದ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆ, ಅದರಲ್ಲೂ ಮಧ್ಯಾಹ್ನದ ಊಟ ಅಂತಂದರೆ ಬಹಳ ಹೊಟ್ಟಿಸ್ತಿರ್ತದೆ. ಕೆಲಸ ಮಾಡಿ, ಒಬ್ಬೊಬ್ಬರ ಒಂದು ತಟ್ಟೆಯಲ್ಲೂ ಕೂಡ ಒಂದೊಂದು ರಾಗಿ ಮುದ್ದೆ. ಮುದ್ದೆಯನ್ನು ಅದುಮುತ್ತ ಅದುಮುತ್ತ ಇಡೀ ಮುದ್ದೆಯನ್ನು ಬಟ್ಟಲಿನ ಆಕಾರಕ್ಕೆ ಬದಲಿಸುತ್ತಾರೆ. ಹೀಗೆ ಹಾಗೆ ಅದನ್ನು ಹಚ್ಕೋತಾರೆ. ಆ ಮುದ್ದೆ ಗುಂಡಿಯಲ್ಲಿ ಸಾರನ್ನು ಗೊಜ್ಜನ್ನು ತುಂಬಿಸಿಕೊಂಡು ಎಡ ಅಂಗೈ ಗುಣಿಯಲ್ಲಿ ಪವಡಿಸಿದ ಮುದ್ದೆಯ ಮೇಲ್ಭಾಗದಿಂದ ತುತ್ತು ತುತ್ತಾಗಿ ಮುರಿಯುತ್ತಾ ನುಂಗುತ್ತಾ ಇರುತ್ತಾರೆ. ಮುದ್ದೆ ಬರೀ ಅನ್ನಾದರೆ ಊಟ ಮಾಡೋದೇ ಇಲ್ಲ ಹಳ್ಳಿಯವರು. ಮುದ್ದೆಯನ್ನು ಹೀಗೆ ಹೀಗೆ ಮುರ್ಕೋಬಿಟ್ಟು ಸಾರ್ಗೋ ಗೊಜ್ಜಗೋ ಹೀಗೆ ತಟ್ಟಿ ಒಂದೊಂದು ತುತ್ತನ್ನು ಮುರಿತಾ ಮುರಿತಾ ನುಂಗ್ತಾ ಇರ್ತಾರೆ. ಮುದ್ದೆ ಕರಗುವ ವೇಳೆಗಾಗಲೇ ಒಂದು ಮುದ್ದೆ ಖಾಲಿ ಆಯಿತು ಅಂದರೆ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ಮನೆ ಒಡತಿ ಏನು ಮಾಡ್ತಾರೆ, ಎರಡನೇ ಬಾರಿ ಮುದ್ದೆ ತೋರ್ತಾರೆ. ಹಳ್ಳಿಗಳ ಕಡೆ ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಬೀಗ್ರೂಟ್ ಆಗಿರ್ಬೋದು, ಯಾವುದೋ ತಿಥಿ ಕಾರ್ಯ ಯಾವ್ದಾರು ಆಗಿರ್ಬೋದು, ಸಾಮಾನ್ಯವಾಗಿ ಎರಡು ಬಾರಿ ಮುದ್ದೆ ತೋರ್ತಾರೆ. ಅಂದರೆ ಮುದ್ದೆಯನ್ನು ಊಟ ಮಾಡುವಂಥವರು ಜಾಸ್ತಿ ಅಲ್ಲಿ, ಅಷ್ಟೇ ಕಸರತ್ತು, ಅಷ್ಟೇ ಕೆಲಸವನ್ನು ಮಾಡುವಂಥವರು ಅವರು ಅನ್ನುವಂಥವ್ರು. ಮತ್ತೊಂದು ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ಅದೇ ಹಳ್ಳಿಯ ಬದುಕು, ಇದು ದುಡಿಯುವ ಜನರ ಬದುಕು. ಅಂದರೆ ಎರಡು ಮುದ್ದೆನ ತಿಂದು ಕರಗಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಹಳ್ಳಿಯ ಜನ ಹೊಂದಿರ್ತಾರೆ. ಇದು ಹಳ್ಳಿಯ ಚಿತ್ರಣ. ಇನ್ನು ಮುದ್ದೆಗೆ ಸಂಬಂಧಿಸಿದಂತೆ, ಇನ್ನು ಮುದ್ದೆಗೆ ಮುದ್ದೆ ವಿಚಾರ ಮಾತಾಡೋದೇ ಆದರೆ, ಇವರ ಬಾಲ್ಯದಲ್ಲಿ ಒಂದು ಚಿತ್ರಣ ಇವ್ರ ನೆನಪಿಗೆ ಬರ್ತಾ ಇದೆ ಚೈಲ್ಡ್ಹುಡ್ ಡೇಸಲ್ಲಿ. ಏನದು? ನನ್ನ ಬಾಲ್ಯದ ನೆನಪಿನಲ್ಲಿ ಹಚ್ಚುತ್ತಿರುವ ಕರಿಯ ನೆನಪಾಗ್ತಾನೆ. ಬಾಲ್ಯದ ದಿನಗಳಲ್ಲಿ ಯಾರಾದರೂ ಮುದ್ದೆಯನ್ನು ನೆನಪು ಅಂದರೆ ಕರಿಯ ನೆನಪಾಗ್ತಾನಂತೆ. ಯಾರಿಗೆ? ಲೇಖಕರಿಗೆ. ಅಪ್ಪ ಮೇಷ್ಟ್ರಾಗಿದ್ದ ದಿನಗಳವು. ಈ ಇವರ ಚಹಾ ರಘುನಾಥ್ ಅವರ ತಂದೆ ಮೇಷ್ಟ್ರು. ಊರಿನ ಹೋಟಲೊಂದರಲ್ಲಿ ಕರಿಯ ಕಸ ಮುಸುರೆ ಬಳಿಯುತ್ತಿದ್ದ. ಅಂಡರ್ಲೈನ್. ಒಂದು ಹೋಟ್ಲಿತ್ತು, ಆ ಹೋಟ್ಲೊಳಗೆ ಒಂದು ಹುಡುಗ ಇದ್ದ, ಅವನ ಹೆಸರು ಕರಿಯ ಅಂತ. ಅವನ ಕೆಲಸ ಏನು ಗೊತ್ತಾ? ಆ ಕಸ ಮುಸುರೆ ತೆರೆಯುವಂಥದ್ದು, ಬಳಿಯೋದು. ನೋಡಲಿಕ್ಕೆ ಅವನು ದೊಡ್ಡದೊಂದು ರಾಗಿ ಮುದ್ದೆಯಂತೆಯೇ ಕಾಣ್ತಾ ಇದ್ದ. ರಾಗಿ ಮುದ್ದೆ ಗುಂಡು ಗುಡುಗಿದೆಯಲ್ಲ, ಹಂಗೆ ಅವನು ಕೂಡ ಇದ್ದ ಕರಿಯ. ಮಕ್ಕಳಾದ ನಮ್ಮ ಪಾಲಿಗವನು ಆಶ್ಚರ್ಯದ ವಸ್ತು. ನಮಗೆಲ್ಲ ಏನಪ್ಪ ಹಿಂಗಿದ್ದಾನೆ ಇವನು ಕರಿಯ ಅಂತ ಹೇಳಿ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ದ. ಅವನ ನಿಜವಾದ ಹೆಸರು ಯಾರಿಗೆ ಗೊತ್ತು? ನೋಡಲಿಕ್ಕೆ ಕಪ್ಪಗಿದ್ದುದರಿಂದ ಕರಿಯ ಎನ್ನುತ್ತಿದ್ದೆವು. ಈ ಬಲಭೀಮ ನಮ್ಮ ಮನೆಯ ಪಕ್ಕದ ಬೋರ್ವೆಲ್ಗಾಗಿ ನೀರಿಗಾಗಿ ಬರ್ತಾ ಇದ್ದ. ಈ ಕರಿಯ ನೋಡೋದಕ್ಕೆ ಕಪ್ಪಿದ್ನಲ್ಲ, ಅದಕ್ಕೆ ಅವನ ಕರಿಯ ಅಂತ ಕರೆದು. ಇವನು ನಮ್ಮ ಮನೆ ಪಕ್ಕದಲ್ಲೊಂದು ಬೋರ್ವೆಲ್ ಇತ್ತು, ಬೋರ್ವೆಲ್ಗೆ ಆ ಹೋಟ್ಲ್ ಕೆಲಸ ಮಾಡ್ತಾ ಇದ್ನಲ್ಲ, ಅಲ್ಲಿಗೆ ನೀರು ತಗೊಂಡೋಗೋದಕ್ಕೆ ಬರ್ತಿದ್ದ. ಅಂಡರ್ಲೈನ್ ಮಾಡಿ. ನೀರು ಪಾತಾಳದಲ್ಲಿ ನೆಲೆ ನಿಂತ ಊರದು. ಅಂಡರ್ಲೈನ್. ನೀರು ಎಲ್ಲಿತ್ತು? ಪಾತಾಳದಲ್ಲಿ ನೆಲೆ ನಿಂತಿತ್ತು ಅಂದರೆ, ಪಾತಾಳ ಅಂದರೆ 900 ಅಡಿ 1000 ಅಡಿ ಕೆಳಗಡೆಯಿಂದ ನೀರು, ಅದು ಡ್ರೈ ಲ್ಯಾಂಡು ಮೊದಲೇ ತುಮಕೂರು. ಅಲ್ಲಿ ಆ ಬೋರ್ವೆಲ್ನ ಅದು ಕೆಳಗಡೆ ಅತ್ಯಂತ ಆಳವಾದ ಇದರಲ್ಲಿ ಜಲ ಸಿಕ್ಕಿತ್ತು. ಎಷ್ಟು ಜೋರಾಗಿ ಜಗ್ಗಿದರೂ ಚಿಮ್ಮುತ್ತಿದ್ದುದು ದಾರದಷ್ಟೇ ದಪ್ಪದ ನೀರು. ಅಂಡರ್ಲೈನ್ ಸಂದರ್ಭ. ಬೋರ್ವೆಲಲ್ಲಿ ಮೇಲೆ ಕೆಳಗೆ ಜೋರಾಗಿ ಬಡೀತಾ ಇದ್ರೂ ಒಂದು ಅರ್ಧದಷ್ಟಪ್ಪ ನೀರು ಬೀಳ್ತಾಯಿತ್ತು. ಆಗ ಆ ಬೋರ್ವೆಲ್ ಬಡದೆ ಅಮ್ಮನ ಹೊಟ್ಟೆ ಹಸೆಗಟ್ಟಿತ್ತೋ. ಅಮ್ಮ, ಏ ಹೋಗೋ ನೀರು ತರೋಗೋ ಅಂತ ಇವ್ರಿಗೆ ಕಳಿಸ್ತಾ ಇತ್ತು. ಅಮ್ಮ ಪಾಪ ಆ ಬೋರ್ವೆಲಲ್ಲಿ ಈ ಮೇಲೆ ಕೆಳಗೆ ಬಡಿದು ಆ ನೀರು ತರಬೇಕಾದ್ರೆ ದೊಡ್ಡ ಹಿಂಸೆ ಆಗ್ಬಿಟ್ಟಿತ್ತು.
ನಾವೆಲ್ಲ ನೀರಿಗಾಗಿ ಪ್ಲಾಸ್ಟಿಕ್ ಬಿಂದಿಗೆಗಳನ್ನು ತಾಮ್ರದ ಕೊಡಪಾನಗಳನ್ನು ತಂದರೆ ಕರಿಯ ದೊಡ್ಡದೊಂದು ಬಾನಿಯನ್ನೇ ತರುತ್ತಿದ್ದ. ನಾವೆಲ್ಲ ಬೋರ್ವೆಲ್ಗೆ ಬಿಂದಿಗೆಗಳನ್ನು ಕೊಡಪಾನಗಳನ್ನು ತಗೊಂಡು ಹೋದರೆ ಪಾತ್ರೆಗಳನ್ನು ತೆಗೆದುಕೊಂಡು ಹೋದರೆ ದೊಡ್ಡದೊಂದು ಬಾನಿನೇ ತರ್ತಿದ್ದಂತ ಅವನು. ಅವನು ದೊಡ್ಡದೊಂದು ಬಾನಿ ಅಂತಂದರೆ ದೊಡ್ಡ ಗಾತ್ರದ ಒಂದು ಪಾತ್ರೆ. ಬೋರ್ವೆಲ್ಲನ್ನು ಅವನು ಜೋರಾಗಿ ಜಗ್ತಿದ್ರೆ ಅದರ ದಡಬಡ ಸದ್ದು ಪರ್ಲಾಂಗು ದೂರ ಅನುರಣಿಸುತ್ತಿತ್ತು. ಏನು ಬೋರ್ವೆಲಲ್ಲಿ ಈಗ ಮೇಲೆ ಕೆಳಗೆ ಬಡಿದ್ರೆ ಕರಿಯ ಪರ್ಲಾಂಗು ಅಂದರೆ 1 ಕಿಲೋಮೀಟ್ರ್ ದೂರ ಅದರ ಶಬ್ದ ಕೇಳಿಸ್ತಿತ್ತು. ಅದರ ಒಂದು ಪ್ರತಿಧ್ವನಿ ರೀತಿ. ಇವನ ಬಲಪ್ರಯೋಗಕ್ಕೆ ಬೋರ್ವೆಲ್ ಎಲ್ಲಿ ಮುರಿದೋಗ್ತದೋ. ಅಬ್ಬಾ ಏನು ಶಕ್ತಿಯಾಗವನು ಕರಿಯ, ಇಷ್ಟೊಂದು ಜೋರಾಗಿ ಓದುತ್ತಾನಲ್ಲ ಇವನು ಬೋರ್ವೆಲ್ನ ಮುರಿದಾಕ್ಬಿಟ್ಟಿಯಪ್ಪ ಮರಯ, ಮುರಿದ್ರೆ ಮೈಲು ದೂರದಿಂದ ನೀರು ಒತ್ತು ತರಬೇಕಾಗುತ್ತದೋ ಎನ್ನುವ ಭಯ ನಮ್ಮದು. ಬೋರ್ವೆಲ್ ಮುರಿದಾಕ್ಬಿಟ್ಟಿಯಪ್ಪ, ಇರೋದೊಂದೇ ಬೋರ್ವೆಲ್ಲು, ಇನ್ನು ಒಂದು ಮೈಲು ದೂಕೋಬೇಕಾಗ್ತದೆ ಅನ್ನೋದೊಂದು ಭಯ ನಮಗೆ. ಮಣ್ಣಿನ ಅರವಿ ತುಂಬಿದಾಗ, ಓ ಮಡಕೆ ದೊಡ್ಡ ಮಡಕೆ ತರ್ತಿದ್ದ, ಆ ಮಣ್ಣಿನ ಆ ಮಡಕೆ ತುಂಬ ಆದಮೇಲೆ ಅದನ್ನು ಸಲೀಸಾಗಿ ಭುಜದ ಮೇಲೇರಿಸಿಕೊಂಡು, ಭುಜ ಅಂದರೆ ಶೋಲ್ಡ್ರಲ್ಲಿ ಇಟ್ಕೋಬಿಟ್ಟು ಸಾಗುವ ಕರಿಯನನ್ನು ನೋಡಿದ್ರೆ ಎರಡು ಬೃಹತ್ ಗುಡಾಣಗಳು ಒಟ್ಟಿಗೆ ರಸ್ತೆಯಲ್ಲಿ ಸಾಗುತ್ತಿರುವಂತೆ ಭಾಸವಾಗುತ್ತಿತ್ತು. ಒಂದು ಕರಿಯ, ಇನ್ನೊಂದು ಮಡಕೆ, ಅದು ದೊಡ್ಡ ಗುಡಾಣ. ಎರಡು ಗುಡಾಣಗಳು ರೋಡಲ್ಲಿ ಹೋಗ್ತಾ ಇದ್ದಾವೆ ಏನೋ ಅನ್ನಿಸ್ತಿತ್ತು. ಅಷ್ಟರ ಮಟ್ಟಿಗೆ ಕರಿಯ ಆ ಒಂದು ಬಾನಿಯಲ್ಲಿ ನೀರನ್ನು ಒತ್ತೊಂಡೋಗ್ತಾ ಇದ್ದ. ಈ ಕರಿಯನ ಶಕ್ತಿ ಮೂಲವಾದರೂ ಯಾವುದು? ಇಷ್ಟೊಂದು ಶಕ್ತಿ ಇದೆಯಲ್ಲ ಇವನಿಗೆ, ನಮ್ಮ ವಯಸ್ಸಿನವನ್ಗೆ ಇವನು ಎಲ್ಲಿ ಬತ್ತಪ್ಪ ಇಷ್ಟೊಂದು ಶಕ್ತಿ? ಹೋಟೆಲ್ನಲ್ಲಿ ಉಳಿಯುವ ಸೀಕು ಬಾಕುವಿನಲ್ಲಿ ಅವನ ಹೊಟ್ಟೆ ತುಂಬುತ್ತಿತ್ತ ಗೊತ್ತಿಲ್ಲ. ಸೀಕು ಬಾಕು ಏನಪ್ಪ ಸೀಕು ಬಾಕು? ಈ ಹೋಟೆಲ್ ಮಾಡಿರ್ತಾರಲ್ಲ ಅದು ಅನ್ನುವಂಥದ್ದು, ಆ ಮುದ್ದೆ ಮಾಡಾದ್ಮೇಲೆ ಬರ್ತದಲ್ಲ ಒಂದು ಎಳೆ, ಅದನ್ನು ಸೀಕು ಬಾಕು ಅಂತ ಕರೀತಾರೆ. ಅದೊಂದು ತಿಂದು ಇಷ್ಟೊಂದು ಗಟ್ಟಿಯಾಗಿದ್ದಾನಾ ಅಂತ ಇದು. ಇನ್ನು ರಾಗಿ ಮುದ್ದೆ ಮಾಡಿದ ನಂತರ ಮಡಕೆಯಲ್ಲಿ ಮುದ್ದೆಯ ಅಂಟಿನ ಸಣ್ಣದೊಂದು ಎಳೆ ಉಳಿಯುತ್ತದಲ್ಲ ಅದುವೇ ಸೀಕು. ಈ ರಾಗಿ ಮುದ್ದೆ ಮಾಡಾದ್ಮೇಲೆ ಕೊನೆಯಲ್ಲಿ ಉಳ್ಕೊಳ್ತದಲ್ಲ ಅದೇ ಸೀಕು. ಹಳ್ಳಿಯ ಭಾಷಾ ಪರಿಸರದಲ್ಲಿ ಸೀಕು ಬಾಕು ಎನ್ನುವ ಪದ ಚಾಲ್ತಿಯಲ್ಲುಂಟು. ಹಳ್ಳಿನಲ್ಲಿ ಇದನ್ನು ಸೀಕು ಬಾಕು ಹಿಟ್ಟಿನ ಮಡಕೆ ಹಿಟ್ಟಾದ ಮಾಡಾದ್ಮೇಲೆ ಅದು ಬರುವಂಥ ಒಂದು ಎಳೆ ಅನ್ನುವಂಥದ್ದು. ಸೀಕಿನ ಜವಳಿ ಬಾಕಿ ಎಂದರೆ ಏನೋ ಗೊತ್ತಿಲ್ಲ. ಸೀಕು ಮಾತ್ರ ರುಚಿಕರ. ಒಣಗಿದ ಸೀಕು ಕುರುಂ ಕುರುಂ ಅಪ್ಪಳದಂತೆ ಸ್ವಾದಿಷ್ಟ. ಆ ಮುದ್ದೆ ಮಾಡಾದ್ಮೇಲೆ ಕೊನೆಯದೊಂದು ಎಳೆ ಬರ್ತದಲ್ಲ ಅದನ್ನು ಹಂಗೆ ಎಡದ್ರೆ ಅದು ತುಂಬ ಇಷ್ಟ, ಅದು ಇನ್ನೂ ರುಚಿ. ಆ ಬಾಲ್ಯದಲ್ಲಿ ಅಮ್ಮ ಬಿಡಿಸಿ ಒಲೆ ಗುಂಡಿನ ಮೇಲಿಟ್ಟ ಸೀಕನ್ನು ಚಪ್ಪರಿಸಿದ ರುಚಿ ಇನ್ನು ನಾಲಗೆಯಲ್ಲಿದೆ. ಇವರಮ್ಮ ಲೇಖಕರಮ್ಮ ಮುದ್ದೆ ಮಾಡಾದಮೇಲೆ ಆ ಒಲೆ ಒಳಗಿಂದ ಆ ಸೀಕನ್ನು ತೆಗೆದು ಅದನ್ನು ಒಲೆ ಮೇಲೆ ಸುಟ್ಟು ಇವ್ರಿಗೆ ಕೊಡ್ತಾಯಿದ್ರು. ಅದನ್ನು ತಿಂದಿರುವಂತಹ ರುಚಿ ಈಗಲೂ ಹಾಗೇ ಇದೆ. ಹಳ್ಳಿಗಳಲ್ಲಿ ಇಂದಿಗೂ ಸೀಕು ಕಂಡಾಗ ಬಡ ಮಕ್ಕಳ ಕಣ್ಣು ಅರಳುವುದಿದೆ. ಹಳ್ಳಿಗಳಲ್ಲಿ ಆ ಹಿಟ್ಟಿನ ಮಡಕೆ ಸೀಕು ಅಂತಂದರೆ ಸೀದೋಗಿರುವಂಥದ್ದು, ಸೀಕು ಅಂದರೆ ಸೀದೋಗಿರುವಂಥ ಆ ಮಡಕೆ ರಾಗಿ ಮುದ್ದೆಯ ಒಂದು ಲೇಯರು, ಒಂದು ಎಳೆ. ಅದು ಬಡ ಮಕ್ಕಳಿಗೆ ಅಂತಂದರೆ ಒಂಥರ, ಅದು ಒಂಥರ ಚಾಕ್ಲೇಟ್ ಇದ್ದಂಗೆ. ಶಾಲೆಗೆ ಹೋಗುವ ಉಳ್ಳವರ ಮಕ್ಕಳ ಜೇಬುಗಳಲ್ಲಿ ವಿವಿಧ ತಿನಿಸುಗಳಿದ್ದರೆ ಬಡ ಮಕ್ಕಳ ಜೇಬಲ್ಲಿ ಮುದ್ದೆಯ ಮಡಿಕೆಯಿಂದ ಅಮ್ಮ ಬಿಡಿಸಿಕೊಟ್ಟ ಸೀಕಿರುತ್ತದೆ. ಈ ಸೀಕು ಬಡ ಮಗುವಿನ ಪಾಲಿಗೆ ಚಾಕಲೇಟು, ಅಂದರೆ ಇದು ಬಡ ಮಕ್ಕಳ ಪಾಲಿಗೆ ಚಾಕಲೇಟ್ ಹಾಕಿದೆ ಈ ಸೀಕು ಅನ್ನುವಂಥದ್ದು. ಇನ್ನು ಸೀಕು, ಈ ಸೀಕು ಆದಮೇಲೆ ಬಡತನದಿಂದ ಕನ್ನಡದತ್ತ ಬರೋಣ. ಇಂಗ್ಲೀಷ್ನಲ್ಲಿ ಇದನ್ನು ಫಿಂಗರ್ ಮಿಲ್ಲೆಟ್ ಅಂತ ಕರೀತಾರೆ. ಇದನ್ನು ಎಂದು ಕರೆಸಿಕೊಳ್ಳುವ ರಾಗಿಯ ಮೂಲ ಹುಡುಕಿಕೊಂಡು ಹೊರಟ ನಂತರ ಇದನ್ನು ಎಲ್ಲಪ್ಪ ಇದರ ರಾಗಿ ಎಲ್ಲಿಂದ ಬಂತು ಅಂತ ಹೊರಡುತ್ತದೆ ಆದರೆ ಆಫ್ರಿಕಾ ಇಥಿಯೋಪಿಯಾ ಮೂಲದ ವಿಷಯ ಮರೆತು ರಾಗಿಗೂ ಕನ್ನಡ ಜನಕ್ಕೂ ನಂಟಿನ ವಿಷಯ ಹುಡುಕಿದರೆ.
ಇಂಗ್ಲೀಷಲ್ಲಿ ಫಿಂಗರ್ ಮಿಲೆಟ್ ಅಂತ ಕರೀತಾರೆ. ಇದಾದ ಮೇಲೆ ಆಫ್ರಿಕಾ ಮತ್ತು ಇಥಿಯೋಪಿಯಾ, ಇಲ್ಲಿಂದ ಅಲ್ಲಿಂದ ಇಲ್ಲಿವರೆಗೂ ಕನ್ನಡ ನಾಡಿಗೂ ಹೇಗೆ ಬಂತಪ್ಪ ಅಂದರೆ, ಹುಡುಕಿದರೆ ಹೆಚ್ಚು ಕಮ್ಮಿ 4000 ವರ್ಷಗಳ ಇತಿಹಾಸವಿದೆ. ಅಂಡರ್ಲೈನ್, ರಾಗಿಗೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸವಿದೆ? ರಾಗಿಗೆ 4000 ವರ್ಷಗಳ ಇತಿಹಾಸವಿದೆ. ಇನ್ನು ಭಾರತದಲ್ಲಂತೂ ರಾಗಿ ಬೆಳೆ ಹಾಗೂ ಬಳಕೆಯಲ್ಲಿ ಕರ್ನಾಟಕವೇ ಮುಂದು. ಇಡೀ ಭಾರತದಲ್ಲಿ ರಾಗಿ ಜಾಸ್ತಿ ಬೆಳೆಯುವಂಥ ರಾಜ್ಯ ಅಂದರೆ ಕರ್ನಾಟಕ. ದೇಶದ 10% ರಾಗಿ ಬೆಳೆಯೋದು ನಮ್ಮಲ್ಲೇ. ನಮ್ಮ ದೇಶದಲ್ಲಿ ಅರ್ಧಕ್ಕಿಂತ ಹೆಚ್ಚಾಗಿ ರಾಗಿ ಬೆಳೆಯೋದು ಕರ್ನಾಟಕದಲ್ಲೇ. ಅದರಲ್ಲೂ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರಗಳು ರಾಗಿಯ ಕಣಜಗಳು. ಅಂಡರ್ಲೈನ್, ರಾಗಿಯ ಕಣಜಗಳು ಯಾವ ಯಾವ ಜಿಲ್ಲೆಗಳು ಅಂತ ಹೇಳ್ತಾ ಹೋದರೆ ಹೀಗೆ ನಾವು ಅದನ್ನು ಹೆಸರಿಸ್ಬೇಕು. ವಿದ್ಯಾರ್ಥಿಗಳ, ಇಲ್ಲಿಗೆ ಒಂದು ತರಗತಿಯನ್ನು ನಿಲ್ಲಿಸಿರ್ತೀನಿ. ಮುಂದಿನ ತರಗತಿಯನ್ನು ನಾನು ನಾಳೆ ಪ್ರಾರಂಭ ಮಾಡ್ತೀನಿ.